Hi friends, welcome to my channel Ramya Vlogs in Kannada. Nanu nimma Ramya. So ivattu vlog enu illa, nim jothe swalpa maatadbekagittu andre tumbha boring alla enu illa, tumane interesting agirutte ee vlog antane helbodu. Nanu ivattu belage ondu kathegalu ottaa irthini aagaga, so aa reethi ondu kathe othe tumane interesting agittu. So aa vishayana nim jothenu share maadkonbeku anustu, yake andre prati obbru prati dina nam life alli maaduvanta mistake idu. ಸೊ ಈ ಕಥೆಯಿಂದ ನನಗೆ ಸ್ವಲ್ಪ ತಿಳುವಳಿಕೆ ಬಂದಂಗಾಯ್ತು. ಇನ್ ಮುಂದೆ ಈ ತಪ್ಪನ್ನ ಮಾಡಬಾರ್ದು ಅಂತಲೂ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಸಹ ಯಾರಿಗಾದರೂ ಈ ಕತೆ ಯೂಸ್ ಆಗ್ಬೋದು. ಅಂಥ ಕತೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಪುಟ್ಟ ಕತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಈ ಕತೆನ ನೀವು ಗಮನ ಇಟ್ಟು ಕೇಳಿದ್ರೆ ನಿಮ್ಮ ಲೈಫಲ್ಲೂ ಸಹ ಎಲ್ಲೋ ಒಂದು ಸ್ವಲ್ಪ ಆದರೂ ಚೇಂಜ್ ಆಗ್ಬೋದು. ಏನು ಅಂತ ಹೇಳಿದ್ರೆ ಈ ಕತೆ, ಒಂದು ಸೈಂಟಿಸ್ಟ್ ಇರ್ತಾನೆ. ಸೊ ಸೈಂಟಿಸ್ಟ್ ಅಂದರೆ ನಾರ್ಮಲಾಗಿ ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಏನಾದರೂ ಒಂದು ಹೊಸ ವಿಷಯನ ಕಂಡುಹಿಡಬೇಕು ಅನ್ನೋ ಕುತೂಹಲ ಅವ್ರಿಗೆ ಇರುತ್ತೆ. ಈ ಸೈಂಟಿಸ್ಟು ಅದೇ ರೀತಿ ಮಾಡ್ತಿರ್ತಾನೆ, ತುಂಬಾ ರಿಸರ್ಚ್ ಎಲ್ಲ ಮಾಡ್ತಿರ್ತಾನೆ. ಬಟ್ ಅವನಿಗೆ ಅದು ತುಂಬ ಇಂಟ್ರೆಸ್ಟ್ ಅನ್ನೋದು ಅನಿಸೋದಿಲ್ಲ. ಅದಕ್ಕೆ ಇವನು ಒಂದು ಕೆಲಸ ಮಾಡ್ತಾನೆ, ಯಾವುದಾದ್ರೂ ಒಂದು ಜೀವಿನ ನಾನು ಹಿಡ್ಕೊಂಬಂದು ಆ ಜೀವಿಗೆ ನಾನು ಟ್ರೈನಿಂಗ್ ಕೊಡಬೇಕು. ಅಂದರೆ ಈಗ ಒಂದು ಇನ್ಸೆಕ್ಟ್ಸ್ ಅಂತ ಹೇಳ್ತಾರೆ ಅಲ್ವಾ, ಹುಳ ಆ ರೀತಿ ಎಲ್ಲನು, ಅದರಲ್ಲಿ ಅವನು ಗ್ರಾಸ್ ಹಾಪರ್ನ ಚೂಸ್ ಮಾಡ್ತಾನೆ. ಅಂದರೆ ಮಿಡತೆ ಇರುತ್ತೆ ಅಲ್ವಾ, ಈ ಮಿಡತೆನ ಅವನು ಚೂಸ್ ಮಾಡ್ಕೊತಾನೆ. ಯಾಕೆ ಚೂಸ್ ಮಾಡ್ತಾನೆ ಅನ್ನೋದೆಲ್ಲ ಗೊತ್ತಿಲ್ಲ. ಬಟ್ ಆ ಮಿಡತೆನ ಅವನು ಚೂಸ್ ಮಾಡಿಕೊಂಡು, ಓಕೆ ಈ ಮಿಡತೆನ ನಾನು ತೊಗೊಂಬೋದು, ಇದಕ್ಕೆ ಟ್ರೈನಿಂಗ್ ಕೊಡಬೇಕು. ಏನು ಅಂತ ಹೇಳಿದ್ರೆ, ನಾನು ಜಂಪ್ ಅಂತ ಹೇಳಿದ ತಕ್ಷಣ ಈ ಮಿಡತೆ ಜಂಪ್ ಮಾಡಬೇಕು. ಅದು ಯಾವ ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ಅದು ಆಗ ಜಂಪ್ ಮಾಡ್ತಿರಬೇಕು. ಇದನ್ನು ನಾನು ರಿಸರ್ಚ್ ಮಾಡಿ ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಅಂದರೆ ಒಂದು ಸೈಂಟಿಸ್ಟ್ ಹೇಳ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾನೆ, ಈ ಮಿಡತೆನೂ ಸಹ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ ಅನ್ನೋ ಯೋಚನೆ ಮಾಡಿಕೊಂಡು ಅವನೇನು ಮಾಡ್ತಾನೆ, ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಸೊ ಸೈಂಟಿಸ್ಟ್ ಅಂದರೆ ಗೊತ್ತು ಅಲ್ವಾ, ಅವರು ಸುಮಾರು ರಿಸರ್ಚ್ ಎಲ್ಲ ಮಾಡ್ತಿರ್ತಾರೆ. ಈ ರೀತಿ ಮಾಡುವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಫಸ್ಟ್ ಅವನು ಸ್ಟಾರ್ಟಿಂಗಲ್ಲಿ ಜಂಪ್ ಅಂತ ಹೇಳ್ತಾನೆ, ಆ ಮಿಡತೆನೂ ಸಹ ಜಂಪ್ ಮಾಡ್ತಿರುತ್ತೆ, ಸ್ವಲ್ಪ ಟ್ರೈನೇ ಮಾಡ್ತಾನೆ. ಅವನು ಹೇಳ್ದಂಗೆಲ್ಲ ಮಾಡೋದಕ್ಕೆ ಅದು ಸಹ ಶುರು ಮಾಡ್ತಾ ಇರತ್ತೆ. ಅವನಿಗೆ ಅದು ಸಾಕಾಗೋದಿಲ್ಲ ನಾರ್ಮಲಾಗಿ. ಆಮೇಲೆ ಎಲ್ಲರೂ ನನ್ನ ಕ್ವೆಶನ್ ಮಾಡ್ತಾರೆ, ಸುಮ್ಮನೆ ಜಂಪ್ ಅಂತ ಹೇಳಿದ ತಕ್ಷಣ ಮಿಡತೆ ನಾರ್ಮಲಾಗಿ ಜಂಪ್ ಮಾಡುತ್ತೆ, ಸೊ ಇದರಲ್ಲಿ ವಿಶೇಷತೆ ಏನು ಅಂತ ಕೇಳ್ತಾರೆ ಅಂತ ಹೇಳಿ ಏನು ಮಾಡ್ತಾನೆ ಅಂದರೆ, ಅವನು ಒಂದು ಕಾಲನ್ನ ಮುರಿದು ಬಿಡ್ತಾನೆ. ಒಂದು ಕಾಲು ಮುರಿದಿದ ನಂತರ ಮತ್ತೆ ಅವನು ಜಂಪ್ ಅಂತ ಹೇಳ್ತಾನೆ, ಸ್ವಲ್ಪ ನಿಧಾನಕ್ಕೆ ಅದು ಜಂಪ್ ಮಾಡ್ತಾ ಇರತ್ತೆ. ಅವನಿಗೆ ಅದರಲ್ಲೂ ಇಂಟ್ರೆಸ್ಟ್ ಬರೋದಿಲ್ಲ, ಮತ್ತೆ ಇನ್ನೊಂದು ಕಾಲು ಮುರಿತಾನೆ, ಮತ್ತೆ ಜಂಪ್ ಅಂತ ಹೇಳ್ತಾನೆ, ಮತ್ತೇನೋ ಅದು ಜಂಪ್ ಮಾಡ್ತಿರತ್ತೆ. ಅವನಿಗಿನ್ನೂ ಸ್ವಲ್ಪ ಹುಚ್ಚು ಹೆಚ್ಚಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲ ಕಾಲನ್ನು ಕಟ್ ಮಾಡ್ತಾನೆ. ಕಟ್ ಮಾಡಿದ ನಂತರ ಜಂಪ್ ಅಂತ ಹೇಳ್ತಾನೆ, ಅದು ಜಂಪ್ ಮಾಡೋದಿಲ್ಲ. ಪಾಪ ಹೇಗೆ ಮಾಡುತ್ತೆ, ಕಾಲಿದ್ರೆ ಮಾತ್ರನೇ ಅಲ್ವಾ ಅದು ಜಂಪ್ ಮಾಡುತ್ತೆ, ಸಪೋರ್ಟೇ ಇರೋದಿಲ್ಲ, ಹೇಗೆ ಜಂಪ್ ಮಾಡೋದಕ್ಕಾಗುತ್ತೆ, ಅದಕ್ಕೂ ತುಂಬಾ ಹಿಂಸೆ ಆಗ್ತಿರುತ್ತೆ. ಆಮಿಡ್ತೆ ಆಮೇಲೆ ಸತ್ತೇ ಹೋಗುತ್ತೆ ಕಾಲಿಲ್ಲದೆ. ಕೊನೆಗೂ ಇವನು ರಿಸರ್ಚ್ ಮಾಡ್ದಲ್ಲ, ಏನಾದರೂ ಬರೆದಿಡಬೇಕು, ನಾನು ಈ ರೀತಿ ರಿಸರ್ಚ್ ಮಾಡಿದೆ, ಅದು ಅವ್ರಿಗೆ ಅಭ್ಯಾಸ ಇರುತ್ತೆ. ಆಗ ಒಂದು ಬುಕ್ ತಗೊಳ್ತಾನೆ, ನಾನು ಈ ರೀತಿ ಒಂದು ಮಿಡ್ತೆನ ಇಟ್ಕೊಂಬಂದೆ, ಮೊದಲು ಅದ್ರಿಗೆ ಟ್ರೈನಿಂಗ್ ಎಲ್ಲನೂ ಕೊಟ್ಟೆ, ಜಂಪ್ ಅಂತ ಹೇಳಿದ್ರೆ ಅದು ಜಂಪ್ ಮಾಡ್ತಿತ್ತು, ಆಮೇಲೆ ನಾನು ಈ ರೀತಿ ಒಂದು ಕಾಲು ಮುರಿದೆ ಜಂಪ್ ಮಾಡ್ತು, ಈ ರೀತಿ ಎಲ್ಲ ಕಾಲು ಮುರಿದಿದ್ದ ಅಂತ ಅದು ಜಂಪ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ತುಂಬಾ ಮುಖ್ಯವಾಗಿರೋ ವಿಷಯ ಕೇಳಿಸ್ಕೊಳ್ಳಿ, ನಾವು ಸಹ ಈ ಮಿಸ್ಟೇಕ್ನ ಮಾಡ್ತೀವಿ. ನಾನು ಎಲ್ಲ ಕಾಲು ಮುರಿದಿದ್ದ ನಂತರ ಅದು ಜಂಪ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದೊಂದು ಕಾಲು ಮುರಿತಾ ಅದಕ್ಕೆ ನೋವು ಅನ್ನೋದು ಹೆಚ್ಚಾಗ್ತಿತ್ತು. ನೋವು ಹೆಚ್ಚಾದಾಗ ಅದಕ್ಕೆ ಕಿವಿ ಕೇಳಿಸ್ತಿರ್ಲಿಲ್ಲ, ಕಿವಿ ಕೇಳಿಸ್ದೆ ಹೋದಾಗ ಅದು ಜಂಪ್ ಮಾಡಲಿಲ್ಲ ಅಂತ ಹೇಳಿ ಬರೆದಂತೆ. ಇದು ಎಷ್ಟು ಇದಾಗಿ ಯೋಚನೆ ಮಾಡಿದ್ದಾನೆ ನೋಡಿ ಅವನು. ಅವನು ಕಾಲು ಮುರಿದಿದ್ರಿಂದ ಜಂಪ್ ಮಾಡಲಿಲ್ಲ ಅನ್ನೋದನ್ನು ಬಿಟ್ಟು, ಅವನು ಕಾಲು ಮುರಿದಿದ್ದಕ್ಕೆ ಅದಕ್ಕೂ ಕಿವಿ ಕೇಳಿಸ್ದೆ ಹೋಯ್ತಂತೆ. ಇದು ಅವನೇ ತಿಳ್ಕೊಂಡಿರೋ ವಿಷಯ, ರಿಸರ್ಚು ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಇನ್ನು ಅವನು ಮರ್ಯಾದೆ ಹೋಗುತ್ತೆ. ಅದಕ್ಕೆ ಅವನೇ ಈ ರೀತಿ ಬರೆದಿಟ್ಟ, ಕಿವಿ ಕೇಳಿಸ್ದೇ ಇತ್ತು ಅದಕ್ಕೆ ಅದು ಜಂಪ್ ಮಾಡಲಿಲ್ಲ ಅಂತ ಹೇಳಿ ಬರೆದಂತೆ. ಸೊ ಇದು ಅವನೊಬ್ಬನೇ ಮಾಡೋ ತಪ್ಪಲ್ಲ, ನಾವು ಇದೇ ರೀತಿನೇ ಲೈಫಲ್ಲಿ ಮಾಡ್ತಾ ಇರ್ತೀವಿ. ಏನೋ ಒಂದು ಸಮಸ್ಯೆ ಬಂದಿರುತ್ತೆ, ಇದರಿಂದನೇ ಆ ಸಮಸ್ಯೆ ಆಯಿತು, ಇಲ್ಲ ಅದರಿಂದನೇ ಈ ಸಮಸ್ಯೆ ಆಯಿತು ಅಂತ ಹೇಳಿ ತುಂಬ ರೀಸನ್ಸ್ ಹುಡುಕ್ತಿರ್ತೀವಿ. ಇರೋ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ನೋಡೋದಿಲ್ಲ ನಾವು, ಅದನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ಎಲ್ಲನೂ ನಾವು ಇನ್ನೂ ಅದನ್ನು ಯಾವ ರೀತಿ ಹೆಚ್ಚು ಮಾಡ್ಕೊಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ, ಕೋಪ ಹೇಗೆ ಹೆಚ್ಚು ಮಾಡ್ಕೊಬೇಕು, ಸ್ಟ್ರೆಸ್ ಹೇಗೆ ಹೆಚ್ಚು ಮಾಡ್ಕೊಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತೀವಿ.
ಬೇಕು ಅಂತ ಮಾಡೋದಿಲ್ಲ, ನಮ್ಮ ಮೈಂಡ್ ಹಾಗೆ ಬೇರೆ ರೀತಿಯೆಲ್ಲ ಉಳಿತಾ ಇರುತ್ತೆ. ಅದನ್ನು ನೀವು ಸ್ವಲ್ಪ ಸೈಡ್ಗಿಟ್ಟು ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು, ಈಗ ತಕ್ಷಣ ಆಗಿದ ಕೂಡಲೇ ಯೋಚನೆ ಮಾಡೋದಕ್ಕೆ ಹೋದರೆ ಈ ಸೈಂಟಿಸ್ಟ್ ರೀತಿಯೇ ನಮಗೂ ಆಗುತ್ತೆ. ಸೊ ಸ್ವಲ್ಪ ನಿಧಾನ ಮಾಡಿ, ತಡ ಆದರೂ ಪರವಾಗಿಲ್ಲ, ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗಬೇಕು. ಸೊ ಸ್ವಲ್ಪ ನಿಧಾನವಾಗಿ ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ಯೋಚನೆ ಮಾಡಿ, ಮತ್ತು ಇದನ್ನು ಬಗೆಹರಿಸೋದು ಹೇಗೆ ಅಂತ ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿದ್ರೆ ಈಸಿಯಾಗಿ ಸಿಂಪಲ್ಲಾಗಿ ನಾವು ಅದನ್ನು ಮುಗಿಸ್ಬೋದು. ಅದನ್ನು ಬಿಟ್ಟು ನಾವು ಈ ರೀತಿ ಕ್ರ್ಯಾಸ್ ಕ್ರ್ಯಾಸ್ ಆಗೆಲ್ಲ ಯೋಚನೆ ಮಾಡ್ತಿದ್ರೆ ಅದು ನಮಗಿನ್ನೂ ಹೆಚ್ಚಾಗಿ ಸ್ಟ್ರೆಸ್ ಅನ್ನೋದೇ ತುಂಬ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಸೊ ಎಷ್ಟು ಚಿಕ್ಕ ವಿಷಯ ಅಲ್ವಾ ಈ ಕಥೆಯಲ್ಲಿ, ಬಟ್ ನಮ್ಗೆ ಅದರಲ್ಲಿ ತುಂಬ ಲೈಫ್ನೇ ಅರ್ಥ ಮಾಡ್ಕೊಳ್ಳೋವಷ್ಟು ಇದೆ. ಸೊ ಅರ್ಥ ಮಾಡ್ಕೊಂಡೋರಿಗೆ ಅರ್ಥ ಆಗುವಷ್ಟು ನಮಗೆ ಪ್ರತಿಯೊಂದರಲ್ಲೂ ಸಿಗ್ತಾ ಇರುತ್ತೆ. ಸೊ ಈ ಸಣ್ಣ ವಿಷಯನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ. ನಿಮ್ಗೆ ಈ ರೀತಿ ಚಿಕ್ಕ ಪುಟ್ಟ ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳೆಲ್ಲ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳ್ಕೊಂಡು ನಿಮಗೂ ಸಹ ತಿಳಿಸ್ತಾ ಇರ್ತೀನಿ. ಒಂದು ರೀತಿ ಮೋಟಿವೇಶ್ನಲ್ ಆಗಿರುತ್ತೆ, ಇಲ್ಲ ನಿಮ್ಗೇನಾದರೂ ತಿಳಿದಿದ್ರು ಸಹ ನನ್ನ ಮೇಲ್ ಐಡಿನ ಕೊಡ್ತೀನಿ, ನೀವು ಸಹ ಅದಕ್ಕೆ ಮೇಲ್ ಮಾಡಿ ನಾನು ಎಲ್ಲರಿಗೂ ತಿಳಿಯೋ ರೀತಿ ಅದನ್ನು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ಮರೀದೇ ಒಂದು ಲೈಕ್ನ ಮಾಡ್ಕೊಳ್ಳಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕತೆ ತುಂಬ ಇಷ್ಟ ಆಗಿದ್ರೆ ವೀಡಿಯೋನ ಶೇರ್ ಮಾಡಿ. ಮುಂದೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆದ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್, ಬಾಯ್ ಬಾಯ್.